ರಾಜ್ಯದಲ್ಲಿ JN1 ಕೊರೋನಾ ವೈರಸ್ನ ಆತಂಕ ಅನ್ನೋದು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಅಲ್ಲಲ್ಲಿ ಪ್ರಕರಣಗಳ ಸಂಖ್ಯೆ ಅನ್ನೋದು ಕೊಂಚ ಹೆಚ್ಚಾಗ್ತಾ ಇದೆ. 34 ಒಮಿಕ್ರೋನ್ನ ಉಪತಳಿಯ ಪ್ರಕರಣ ಪತ್ತೆ ಹಿನ್ನೆಲೆಯಲ್ಲಿ BBMP ಆರೋಗ್ಯ ಇಲಾಖೆಯಿಂದ ಕೊಂಚ ಅಲರ್ಟ್ ಆಗಿದ್ದಾರೆ. T3 ಸೂತ್ರ ಪಾಲಿಸುವುದಕ್ಕೆ ಆರೋಗ್ಯ ಇಲಾಖೆ ಮುಂದಾಗಿದ್ದಂತೆ. T3 ಅಂದ್ರೆ ಏನು ಅಂತ ನೋಡ್ತಾ ಹೋಗೋಣ. ಟ್ರೇಸಿಂಗ್, ಟೆಸ್ಟಿಂಗ್, ಟ್ರೀಟ್ಮೆಂಟ್. ಬಹಳ ಮುಖ್ಯವಾಗಿ ಟ್ರೇಸಿಂಗ್ ಅನ್ನೋದು ಆಗಬೇಕಾಗತ್ತೆ. ಅಂದರೆ ಯಾರಲ್ಲಿ ಈ ಕೊರೋನಾ ರೂಪಾಂತರ ತಳಿ ಅನ್ನೋದು ಕಂಡು ಬಂದಿದೆ, ಯಾರನ್ನು ಬಾಧಿಸ್ತಾ ಇದೆ, ಇದನ್ನು ಟ್ರೇಸಿಂಗ್ ಮಾಡಬೇಕು, ಅಂದರೆ ಕಂಡು ಹಿಡಿಯಬೇಕು. ಟೆಸ್ಟಿಂಗ್ ಹೇಗೆ ಟ್ರೇಸ್ ಆಗುತ್ತೆ ಅಂದರೆ ಅದು ಟೆಸ್ಟಿಂಗ್ನ ಮೂಲಕ ಟೆಸ್ಟಿಂಗ್ಗೆ ಒಳಪಡಿಸಬೇಕು, ಅಂದರೆ ತಪಾಸಣೆಗೆ ಒಳಪಡಿಸಬೇಕಾಗತ್ತೆ. ಸೊ ಮೂರನೇ ಟ್ರೀಟ್ಮೆಂಟ್ ಅನ್ನೋದಾದರೆ ತಪಾಸಣೆಗೆ ಒಳಪಡಿಸಿದ ನಂತರದ ಸಂದರ್ಭದಲ್ಲಿ ಒಂದು ಪಕ್ಷ JN1 ಒಮಿಕ್ರೋನು ಆ ರೂಪಾಂತರ ತಳಿ ಇದೆ ಅಂತ ಕಂಡು ಬಂದಲ್ಲಿ ಸೂಕ್ತವಾದಂಥ ಚಿಕಿತ್ಸೆಯನ್ನು ಕೊಡಬೇಕಾಗತ್ತೆ. ಆ ನಿಟ್ಟಿನಲ್ಲಿ T3 ಸೂತ್ರವನ್ನು ಪಾಲಿಸುವುದಕ್ಕೆ ಆರೋಗ್ಯ ಇಲಾಖೆ ಮುಂದಾಗಿದೆ. ಇದು ಒಬ್ಬರಿಂದ ಮತ್ತೊಬ್ಬರಿಗೆ ಹರಡುವಂಥ ಸೋಂಕಾಗಿರುವುದರಿಂದಾಗಿ T3 ಸೂತ್ರವನ್ನು ಪಾಲಿಸುವುದಕ್ಕೆ ಪಾಲಿಕೆ ತನ್ನದೇ ಆದಂಥ ಸ್ಟ್ರಾಟಜಿಗಳನ್ನು ಪ್ಲೇ ಮಾಡ್ತಾ ಇದೆ. ಮೂರು ಅಂಶಗಳನ್ನು ಇಟ್ಕೊಂಡು JN1 ತಡೆಯೋದಕ್ಕೆ ಆರೋಗ್ಯ ಇಲಾಖೆ ಮುಂದಾಗಿರುವಂಥದ್ದು. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.